ವಿವಿಧ ಜಿಲ್ಲಾ ಸುದ್ದಿಗಳ ವಿವರ. ಚಾಮರಾಜನಗರ ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ಅರಿಶಿಣ ಬೆಳೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಅದಕ್ಕೆ ಉತ್ತಮ ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಇದು ರೈತರ ಬದುಕಿನಲ್ಲಿ ಸಂತಸ ಮೂಡಿಸಿದೆ. ಅರಿಶಿಣದ ಬೆಲೆ ಕುಸಿದಿದ್ದರಿಂದ ಮಧ್ಯಪ್ರವೇಶ ಮಾಡಬೇಕು ಎಂದು ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರ ಸೂಕ್ತವಾಗಿ ಸ್ಪಂದಿಸಿದ್ದು, ಪ್ರತಿ ಕ್ವಿಂಟಾಲ್ಗೆ 5,000 ರೂಪಾಯಿ ಬೆಲೆ ಇದ್ದ ಅರಿಶಿಣ 1,500 ರೂಪಾಯಿ ಬೆಂಬಲ ಬೆಲೆ ಹೆಚ್ಚಿಸಿರುವುದರಿಂದ ಪ್ರತಿ ಕ್ವಿಂಟಾಲ್ ಅರಿಶಿಣದ ದರ 6,700 ರೂಪಾಯಿಗೆ ಏರಿಕೆ ಕಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ಅರಿಶಿನ ಬೆಳೆಗಾರ ಶೇಖರಪ್ಪ, ಕೇಂದ್ರ ಸೂಕ್ತ ಸಮಯದಲ್ಲಿ ರೈತರ ನೆರವಿಗೆ ಧಾವಿಸಿದೆ, ಆದರೆ ಇನ್ನಷ್ಟು ಪ್ರೋತ್ಸಾಹ ಅಗತ್ಯ ಎಂದು ಮನವಿ ಮಾಡಿದರು. ಕೂಲಿ ಕಾರ್ಮಿಕರ ಬೆಲೆನು ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ನಾವು ಲೆಕ್ಕ ಹಾಕಿ ನೋಡಿದಾಗ ನಮ್ಗೆ 5,200 ರೂಪಾಯಿ ಯಾವುದೇದಕ್ಕೂ ಸಾಲ್ತಾ ಇಲ್ಲ. ಆದ್ರಿಂದ ನಾವು ಒಟ್ಟು ಎಲ್ಲ ರೈತರೆಲ್ಲ ಒಟ್ಟುಗೂಡಿ ಅರಿಶಿನ ಬೆಳೆಗಾರರೆಲ್ಲ ಒಂದು ಯುದ್ಧ ಮಾಡಿ ಸರ್ಕಾರಕ್ಕೆ ಒಂದು ಮನವಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಎರಡಕ್ಕೂ ಸಲ್ಲಿಸಿದ್ದು. ಇನ್ನೋರ್ವ ರೈತ ಭಾಗ್ಯರಾಜ್, ಕೇಂದ್ರ ರಾಜ್ಯ ಸರ್ಕಾರಗಳು ಅರಿಶಿನ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿರುವುದು ಸೂಕ್ತವಾಗಿದೆ ಎಂದರು. ರೂಪಾಯಿಗಳಷ್ಟು ಹೆಚ್ಚುವರಿ ಮಾಡಿರ್ತಕ್ಕಂಥದ್ದನ್ನ ಅಭಿನಂದನೆ ಮಾಡ್ತಾ ಹೆಚ್ಚುವರಿಯಾಗಿ ಇನ್ನೂ ದರವನ್ನು ನಿಗದಿ ಮಾಡಬೇಕು. ಜೊತೆಗೆ ಏನು ಮಾರ್ಕೆಟ್ ಇಂಟ್ರವೇಷನ್ ಯೋಜನೆ ಅಡಿಯಲ್ಲಿ 17,500 ರೂಪಾಯಿ ಖರೀದಿ ಮಾಡ್ತಕ್ಕಂಥ ಯೋಜನೆ ಆಗಬೇಕು. ಜೊತೆಗೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರವನ್ನು ತೆರೆದು ತಕ್ಷಣ RTGS ಮುಖಾಂತರ ಖರೀದಿ ಮಾಡೋದಕ್ಕೆ ರೈತರಿಗೆ ಹಣ ಕೊಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ ವರ್ಷಕ್ಕಿಂತ ಮೂಕನಹಳ್ಳಿಯ ಮಹದೇವಸ್ವಾಮಿ, ಬೆಂಬಲ ಬೆಲೆ 1,000 ರಿಂದ 1,500 ರೂಪಾಯಿ ಹೆಚ್ಚಳ ಮಾಡಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ಇನ್ನೂ ಹೆಚ್ಚುವರಿ ದರ ಕೊಡಿಸುವಲ್ಲಿ ಯಶಸ್ವಿಯಾಗಬೇಕು. ಬೆಂಬಲ ಬೆಲೆ ಮಾರುಕಟ್ಟೆ ತೆರೆದು ಅವರಿಗೆ ಒಳ್ಳೆ ದರವನ್ನು ಕೊಡಿಸಬೇಕು ಅಂತ ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೋರುತ್ತೇವೆ. ಕೋಲಾರ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಸಮ್ಮೇಳನಾಧ್ಯಕ್ಷ ಜ್ಞಾನಮೂರ್ತಿ ಉದ್ಘಾಟಿಸಿದರು. ಈ ವೇಳೆ ಶಾಸಕ ಶ್ರೀನಿವಾಸ ಗೌಡ, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಗೌಡ, ಕವಯಿತ್ರಿ ಕೆ ಶರೀಫ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಗೋಪಾಲಗೌಡ, ಕೋಲಾರ ಜಿಲ್ಲೆಯವರೇ ಆದ ಸರ್ ಎಂ ವಿಶ್ವೇಶ್ವರಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೊಂದಿಗೆ ಸೇರಿ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ನಾಡು ನುಡಿಗೆ ಕೋಲಾರ ಅಪಾರ ಕೊಡುಗೆ ನೀಡಿದೆ ಎಂದು ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಟ್ಟಿಗೆ ಸೇರಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರಾರಂಭದ ಹಲವಾರು ದಶಕಗಳ ಕಾಲ ಮಹಾರಾಜರೇ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಹೆಮ್ಮೆಯ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡಿಗರಿಗೆ ಕವಯಿತ್ರಿ ಶರೀಫ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕನ್ನಡಿಗರಿಗೆ ಉದ್ಯೋಗ ಬದುಕು ಭಾವನೆ ಕಟ್ಟಿಕೊಡಲು ಶ್ರಮಿಸಬೇಕು ಎಂದು ತಿಳಿಸಿದರು. ಪ್ರಾಶಸ್ತ್ಯ ನೀಡ್ತಾ ಹೋದ್ರೆ ಕನ್ನಡ ಶಾಲೆಗಳು ಉಳಿಸ್ಕೊಳ್ಳದೆ ಹೋದ್ರೆ ಪಠ್ಯಗಳಲ್ಲಿ ಒಂದು ಪಕ್ಷದ ಪ್ರಣಾಳಿಕೆಯನ್ನಾಗಿ ಮಾಡ್ತಾ ಹೋದ್ರೆ ಶಾಲಾ ಕಟ್ಟಡಗಳನ್ನು ಕೇಸರೀಕರಣ ಮಾಡಿದ್ರೆ ನಮ್ಮ ಶಿಕ್ಷಣ ನಮ್ಮ ಭಾಷೆ ಹೇಗೆ ಉಳಿಯುತ್ತೆ? ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಉಡುಪಿ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ವಿದ್ಯುತ್ ಉಪಕೇಂದ್ರ ಹಾಗೂ ನೌಕರರ ಭವನವನ್ನು ಶಾಸಕ ರಘುಪತಿ ಭಟ್ ಉದ್ಘಾಟಿಸಿದರು. ವಿದ್ಯುತ್ ಪಡ್ಕೊಳ್ಳುತ್ತೆ, ಒಂದು ದಿನ ಏನಾದರೂ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ 10 KV ಬೆಳ್ಮಣ್ ಉಪಕೇಂದ್ರ, 110 KV ಬೆಳಪು ಉಪಕೇಂದ್ರ, 3 ಅಭಿವೃದ್ಧಿಗೆ. ಜಿಲ್ಲೆಯಲ್ಲಿ ಇನ್ನು ಮುಂದೆ ಎಲ್ಲ ಗ್ರಾಹಕರಿಗೂ ನಿರಂತರವಾಗಿ ವಿದ್ಯುತ್ ಪೂರೈಸಲಾಗುವುದು, ಅದಕ್ಕಾಗಿ ಈ ಉಪಕೇಂದ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿವೆ. ವಿದ್ಯುತ್ ಸೋರಿಕೆ ಪ್ರಮಾಣವನ್ನು ಕಡಿತ ಮಾಡಲಾಗಿದೆ ಎಂದರು. ಕುಂದಾಪುರ, ಮಧುವನ, ಮಣಿಪಾಲ, ನಿಟ್ಟೂರು, ಹಿರಿಯಡ್ಕ ಮತ್ತು ಈಗ ಹೊಸದಾಗಿ ಬೈಂದೂರು, ಕೋಟೇಶ್ವರ, ಕರ್ಜೆ ಮತ್ತು ಚಾರ, ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಇದನ್ನು ಈಗಾಗಲೇ ಪ್ರಸ್ತಾವನೆ ಮಂಜೂರಾಗಿದೆ ಅಂತ ಹೇಳುವಂತಹದ್ದು ಕೇಳಿದೆ ನಾನು ಇತ್ತೀಚೆಗೆ. ಸನ್ಮಾನ್ಯ ಶಾಸಕ ಲಾಲ್ಜಿ ಮೆಂಡನ್ ಮಾತನಾಡಿ, ಕೊಂಕಣ ರೈಲ್ವೆಗೆ ವಿದ್ಯುತ್ ಪರಿವರ್ತಕ ಅಳವಡಿಸಿರುವುದರಿಂದ ವಾರ್ಷಿಕವಾಗಿ ರೈಲ್ವೆಗೆ 125 ಕೋಟಿ ಉಳಿತಾಯವಾಗಿದೆ ಎಂದರು. ಮೂಲಕ
ನಾವು ಅದನ್ನು ರೈಲನ್ನು ಮಾರ್ಪಾಡು ಮಾಡಿದ್ದೇವೆ. ಹಾಗೆ ಮಾರ್ಪಾಡು ಮಾಡಿದಾಗ ನಮ್ಮ ಮುಲ್ಕಿ ಸ್ಟೇಷನ್ನಿಂದ ಅದಕ್ಕೆ ನಾವು ವಿದ್ಯುತ್ ಸಂಪರ್ಕ ಮಾಡಿದ್ದೇವೆ. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಗ್ರಾಮೀಣ ಭಾಗದಲ್ಲಿ ಬೃಹತ್ ಗಾತ್ರದ ವಿದ್ಯುತ್ ಜೋಡಣೆ ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನೀಡುವ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕು ಎಂದು ಸಲಹೆ ಮಾಡಿದರು. ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನರಿಗೂ ಸಹಾಯ ಆಗ್ತದೆ ಅನ್ನುವಂಥದ್ದೊಂದು ಅಭಿಪ್ರಾಯ ನಂದು. ಅದನ್ನು ನಾನು ಅನೇಕ ಬಾರಿ ಇವರ ಹತ್ರ ಇಂಜಿನಿಯರ್ಸ್ ಹತ್ರ ಚರ್ಚೆಯನ್ನು ಮಾಡಿದರೆ ಪಾಪ ಅವರೇನು ಮಾಡಲಿಕ್ಕೆ ಬರೋದಿಲ್ಲ. ಕೆಲವರು ಈಗ ಕೋರ್ಟಿಗೆ ಹೋಗುವಂಥ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಕೋರ್ಟಿಗೆ ಹೋಗಬೇಕಾ ಬೇಡವಾ ಮಂತ್ರಿಗಳ ಹತ್ರ ನಾನು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ.